ಪರಿಮಳ ಕಿಚನ್ ಗೆ ಸ್ವಾಗತ ಇವತ್ತು ನಾನು ಚಕ್ಲಿ ಸಂಡಿಗೆ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದೀನಿ ತುಂಬಾ ಈಜಿ ಮತ್ತೆ ತುಂಬಾ ಟೇಸ್ಟ್ ಆಗುತ್ತೆ ವರ್ಷಗಟ್ಟಲೆ ಇಟ್ರು ಏನಾಗೋದಿಲ್ಲ ಬಾಯಿಗೆ ಇಟ್ರೆ ಕರಗುತ್ತಿದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೌಂಡ್ ಬರ್ತಿದೆ ಅಲ್ವಾ ನೋಡಿ ಈ ತರ ಆಗುತ್ತೆ ಇದನ್ನ ಮಾಡೋದೇ ನಾನು ಈಗ ತೋರಿಸ್ಕೊಡ್ತಾ ಇರೋದು ನಿಮಗೆ ತುಂಬಾ ಈಜಿ ರೆಸಿಪಿ ಇದು ನಾನು ಮಾಡುವುದು ಹೇಗೆ ಮತ್ತೆ ಪದಾರ್ಥಗಳು ಏನೇನು ಬೇಕು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಎರಡು ಲೋಟ ತಗೊಂಡಿದ್ದೀನಿ ನಾನು ಸೇಮ್ ಮೆಜರ್ಮೆಂಟ್ ಅಲ್ಲಿ ತಗೊಂಡಿದ್ದೀನಿ ನೋಡ್ರಿ ಸೇಮ್ ಲೋಟ ಇದೆ ಉಪ್ಪು ನೀರು ಮತ್ತೆ ಮಾಡೋದಕ್ಕೆ ಚಕ್ಲಿ ಒಳ್ಳೆ ಅಂತಾರಲ್ಲ ಅದನ್ನ ತಗೊಂಡಿದ್ದೀನಿ ನೋಡಿ ಈ ತರ ನಾಲ್ಕು ಪ್ಲೇಟ್ ಇರುತ್ತೆ ಅದರಲ್ಲಿ ನಾನು ಚಕ್ಲಿ ಸಂಡಿಗೆ ಮಾಡೋದ್ರಿಂದ ಚಕ್ಲಿ ಸಂಡಿಗೆ ಹಾಕಂತೀನಿ ಈಗ ಮಾಡುವ ವಿಧಾನ ತೋರಿಸ್ಕೊಡ್ತಿದ್ದೀನಿ ಈಗ ಅಕ್ಕಿನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣಂತೆ ಈ ತರ ತೊಳ್ಕೊಳ್ಳೋದ್ರಿಂದ ಬೆಳ್ಳಿಗೆ ಚೆನ್ನಾಗಿ ಬರುತ್ತೆ ಸಂಡಿಗೆ ಅದಕ್ಕೆ ನಾನು ಚೆನ್ನಾಗಿ ತೊಳ್ಕೊಂತಿದ್ದೀನಿ ಅಕ್ಕಿ ನೋಡಿ ಯಾವ್ದಾರು ತಗೋಬಹುದು ನೀವು ತಿಂಡಿ ಅಕ್ಕಿ ದೋಸೆ ಅಕ್ಕಿ ಊಟದ ಅಕ್ಕಿ ಯಾವ್ದಾರು ತಗೋಬಹುದು ನೋಡಿ ನಾನು ಇದು ಊಟದ ಅಕ್ಕಿ ತಾಂತ ಇದ್ದೀನಿ ರಾ ರೈಸ್ ಅಂತಾರಲ್ಲ ಅದನ್ನ ತಾಂತ ಇದ್ದೀನಿ ಈಗ ನೋಡಿ ಚೆನ್ನಾಗಿ ತೊಳಿತೀನಿ ಒಂದು ಲೋಟ ಹಾಕಿದ್ದೀನಿ ಇನ್ನೊಂದು ಲೋಟ ಹಾಕ್ತಾ ಇದ್ದೀನಿ ನೋಡಿ ಸೇಮ್ ಮೆಜರ್ಮೆಂಟ್ ಅಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದು ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ನೀರು ಹಾಕೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ತೋರಿಸ್ತಾ ಇರೋದು ಈ ತರ ಮೂರು ಸಲ ತೊಳ್ಕೊಂಡ್ಬಿಡೋಣಂತೆ ಅಕ್ಕಿನ ಈಗ ತೊಳೆದಾಗಿದೆ ನೋಡಿ ಈಗ ಇದಕ್ಕೆ ನೀರು ಹಾಕ್ಬಿಡೋಣಂತೆ ಇದು ಮುಳುಗುವಷ್ಟು ನೀರು ಹಾಕ್ಬೇಕು ನೋಡಿ ಈ ತರ ನೀರು ಹಾಕ್ಬಿಡೋಣಂತೆ ಈಗ ಇದನ್ನ ಮುಚ್ಚಿಟ್ಬಿಡೋಣಂತೆ ತೊಳೆದಿರೋ ಅಕ್ಕಿನ ಎರಡು ದಿನ ಅಂತೂ ನೆನೆಸ್ಬೇಕು ಈ ತರ ನೀರಲ್ಲಿ ದಿನ ನೀರು ಚೇಂಜ್ ಮಾಡಬೇಕು ದಿನಕ್ಕೆ ಒಂದ್ಸರಿನಾರು ನೀರು ತೆಗೆದು ತೊಳೆದು ಮತ್ತೆ ಒಳ್ಳೆ ನೀರು ಹಾಕಿಡ್ಬೇಕು ಈ ತರ ಎರಡು ದಿನ ಮಾಡಬೇಕು ಎರಡು ಸಲ ತೊಳಿಬೇಕು ಮಾರನೇ ದಿವಸ ಬೆಳಗ್ಗೆ ಅದನ್ನ ಮಿಕ್ಸಿಗೆ ಹಾಕೋಬೇಕು ಮತ್ತೆ ನೀರು ತೆಗೆದು ಹೊಸ ನೀರು ಹಾಕೊಂಡು ಮಿಕ್ಸಿಗೆ ಹಾಕೋಬೇಕಾಗತ್ತೆ ಈಗ ಮುಚ್ಚಿಡ್ತಾ ಇದ್ದೀನಿ ನೋಡಿ ಅಕ್ಕಿ ನೆನ್ನೆ ತೊಳೆದು ನೀರು ಹಾಕಿ ಇಟ್ಟಿದ್ದೆ ನೆನ್ನೆ ಬೆಳಗ್ಗೆ ಎಂಟು ಗಂಟೆಗೆ ಇಟ್ಟಿದ್ದು ಇವತ್ತು ಒಂದು ದಿವಸ ಆಗಿದೆ ಈ ನೀರು ತೆಗೆದು ಬಿಡ್ತೀನಿ ನೋಡಿ ಇಷ್ಟು ನೆಂದಿದೆ ನೋಡಿ ಈ ತರ ನೆಂದಿರುತ್ತೆ ಇವತ್ ಮತ್ತೆ ಹಿಂಗೆ ತೊಳೆದು ನೀರೆಲ್ಲ ಬಗಸ್ಬಿಡೋಣಂತೆ ಮತ್ತೆ ಹೊಸ ನೀರು ಹಾಕಿಡ್ತಾ ಇದ್ದೀನಿ ಈ ತರ ಮುಚ್ಚಿಟ್ಬಿಡೋಣಂತೆ ಮತ್ತೆ ನಾಳೆನ ಇದೇ ರೀತಿ ತೆಗೆದು ನೀರು ಹಾಕಿಡ್ಬೇಕು ಈಗ ನೋಡಿ ಫಸ್ಟ್ ಡೇ ಆಗಿದೆ ನೆನ್ನೆ ಬೆಳಗ್ಗೆ ಎಂಟು ಗಂಟೆಗೆ ತೊಳೆದು ನೀರು ಹಾಕಿಟ್ಟಿದ್ದೆ ಇವಾಗ ಬೆಳಗ್ಗೆ ಎಂಟು ಗಂಟೆ ಸೆಕೆಂಡ್ ಡೇ ಈಗ ನೀರು ತೆಗಿತಾ ಇದ್ದೀನಿ ನೀರು ಡೈಲಿ ತೆಗಿಲಿಲ್ಲ ಅಂದ್ರೆ ಅಕ್ಕಿ ವಾಸನೆ ಆಗ್ಬಿಡುತ್ತೆ ಮತ್ತೆ ಸಂಡಿಗೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಎರಡು ದಿನಾನು ನೀರು ತೆಗೆದು ಕ್ಲೀನ್ ಆಗಿರೋ ನೀರು ಹಾಕಿಡ್ಬೇಕಾಗತ್ತೆ ಈಗ ಇದನ್ನ ತೆಗಿತಿದ್ದೀನಿ ಎರಡು ದಿನ ಆಯ್ತು ಅಕ್ಕಿ ನೆನೆಸಿಟ್ಟಿದ್ದು ಇವಾಗ ನೀರು ತೆಗೆದು ಬಿಡ್ತೀನಿ ತೆಗೆದು ಒಳ್ಳೆ ನೀರು ಹಾಕಿ ಮಿಕ್ಸಿಗೆ ಹಾಕೋಣಂತೆ ನುಣ್ಣಗೆ ಹಾಕೋಬೇಕು ಈಗ ಈ ನೀರನ್ನ ಚೆನ್ನಾಗಿ ಈ ತರ ತೊಳೆದು ತಕ್ಕೊಂಡ್ಬಿಡೋಣಂತೆ ಸಾಕೀಗ ಎರಡು ದಿನ ನೆನೆಸಿರೋದು ಸಾಕು ಈಗ ನೀರೆಲ್ಲ ತೆಗ್ದಿದ್ದೀನಿ ಚೆನ್ನಾಗಿ ನೆಂದಿದೆ ಬೆಳ್ಳಗಾಗಿದೆ ಅಲ್ವಾ ಈ ತರ ಆಗ್ಬೇಕು ಅಕ್ಕಿ ಈಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇದು ಎರಡು ಸಲ ಹಾಕ್ತೀನಿ ಈಗ ಎರಡು ಲೋಟ ಇರೋದ್ರಿಂದ ಎರಡು ಸಲ ರುಬ್ಕೊಳ್ಳೋಣಂತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ ಈ ತರ ನಯಸ್ಸಾಗಬೇಕು ತುಂಬಾ ನಯಸ್ ಅಂದ್ರೆ ನಯಸ್ಸಾಗಬೇಕು ಒಂದು ಚೂರು ರವೆ ರವೆ ಇರಬಾರ್ದು ನೋಡಿ ಈ ತರ ಹೀಗಾಗಿದೆ ಇದು ಈಗ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಹಾಕೊಂಡ್ಬಿಡ್ತೀನಿ ಈಗ ಇದನ್ನ ಚೆನ್ನಾಗಿ ಕೈ ಆಡಿ ಇಟ್ಬಿಡೋಣಂತ ಅಷ್ಟೇ ಇದಕ್ಕೆ ಉಪ್ಪು ಏನು ಹಾಕೋದ್ಬೇಡ ಇದು 8 ಅವರ್ಸ್ ನೆನಿಬೇಕಾಗುತ್ತೆ ರಾತ್ರಿ ಈ ತರ ರುಬ್ಬಿ ಇಟ್ಟು ಬೆಳಗ್ಗೆ 6 ಗಂಟೆಗೆ ಇದು ಮಾಡ್ಕೋಬೇಕು ಸಂಡಿಗೆ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಕೈ ಆಡಿ ಮುಚ್ಚಿಟ್ಬಿಡ್ಬೇಕಾಗತ್ತೆ ಈಗ ಮುಚ್ಚಿಟ್ಬಿಡ್ತೀನಿ ಈಗ ರಾತ್ರಿ 9 ಗಂಟೆಗೆ ನಾನು ಮಿಕ್ಸಿಗೆ ಹಾಕಿರೋದು ಬೆಳಗ್ಗೆ 6 ಗಂಟೆ ತನಕ ಹಂಗೆ ಇರುತ್ತೆ ನೋಡಿ ಇದನ್ನ 6 ಗಂಟೆಗೆ ಮತ್ತೆ ಸಂಡಿಗೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣಂತೆ ಈಗ ಮುಚ್ಚಿಡ್ತೀನಿ
ಈಗ ಬೆಳಗ್ಗೆ 6 ಗಂಟೆ ನೋಡಿ ಚೆನ್ನಾಗಿ 8 ಅವರ್ಸ್ ನೆಂದಿದೆ ಇದು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಈಗ ಇದನ್ನ ಮಾಡೋದು ತೋರಿಸ್ತಿದೀನಿ ಬನ್ನಿ ಈಗ ಗ್ಯಾಸ್ ಆನ್ ಮಾಡ್ತೀನಿ ಫಸ್ಟ್ ಒಂದು ದಪ್ಪ ತಳ ಪಾತ್ರೆನ ನೀವು ಇಟ್ಕೋಬೇಕಾಗುತ್ತೆ ಇದನ್ನ ಮುದ್ದೆನ ಮಾಡ್ಕೊಳ್ಳೋದಿಕ್ಕೆ ಯಾಕೆಂದ್ರೆ ತೆಳ್ಳನ ಪಾತ್ರೆ ಆದ್ರೆ ತಳ ಹತ್ತು ಬಿಡುತ್ತೆ ಅನ್ನೋದು ಇರುತ್ತಲ್ವಾ ಅದಕ್ಕೋಸ್ಕರನೇ ಈ ತರ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ನಾನು ಮೆಜರ್ಮೆಂಟ್ ಹೇಳ್ತಾ ಇದೀನಿ ಇದು ತುಂಬಾ ಇಂಪಾರ್ಟೆಂಟ್ ಸಂಡಿಗೆ ಮಾಡೋದಕ್ಕೆ ಈ ತರ ಒಂದು ಲೋಟ ಅಕ್ಕಿ ತಗೊಂಡಾಗ ಒಂದಕ್ಕೆ ಎರಡು ನೀರು ಹಾಕಬೇಕು ನಾನು ಎರಡು ಲೋಟ ಅಕ್ಕಿ ತಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಲೋಟ ನೀರು ಹಾಕಿದ್ದೀನಿ ಬೇಕಾಗುವಷ್ಟು ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಳಿ ಒಣಗಿದ ಮೇಲೆ ಸ್ವಲ್ಪ ಸರಿ ಆಗುತ್ತೆ ಅದು ಜಾಸ್ತಿ ಆಗಿಬಿಟ್ರೆ ಏನು ಮಾಡಕಾಗಲ್ಲ ವೇಸ್ಟ್ ಆಗಿಬಿಡುತ್ತೆ ನೋಡಿ ಇಷ್ಟು ಉಪ್ಪು ಹಾಕಿದ್ದೀನಿ ನಾನು ಆಮೇಲೆ ಬೇಕಾದ್ರೆ ನೋಡಿ ಹಾಕೋಬಹುದು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಚಕ್ಲಿ ಸಂಡಿಗೆಗೆ ಹಿಟ್ಟು ಕೈ ಆಡ್ಕೋಬೇಕಂದ್ರೆ ಈ ತರದಾರು ತಗೋಬಹುದು ನೀವು ಇದು ಸೊಪ್ಪು ದಟ್ಸಕೋಲು ಅಂತಾರೆ ಆಮೇಲೆ ಈ ತರ ಸೌಟು ಯಾವ್ದಾದ್ರೂ ತಗೋಬಹುದು ಈ ತರನಾರು ತಗೋಬಹುದು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಆ ತರದ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೆ ಹಾಕಂತ ಕೈ ಆಡ್ತಾ ಇರೋಣಂತೆ ಒಂದೇ ಸಲ ಹಾಕೊಂಡ್ಬಿಡ್ಬೇಡಿ ಗಂಟು ಹಾಕ್ಬಾರ್ದು ಯಾವ ಕಾರಣಕ್ಕೂ ನೋಡಿ ಈ ತರ ಒಂದ್ ಕೈಯಲ್ಲಿ ಹಿಂಗ್ ಇಟ್ಕೊಂಡು ಒಂದ್ ಕೈಯಲ್ಲಿ ಕೈ ಆಡ್ತಾ ಇರ್ಬೇಕು ಗಂಟು ಹಾಕ್ಬಿಟ್ರೆ ಸಂಡಿಗೆ ಚೆನ್ನಾಗಿ ಬರಲ್ಲ ಗ್ಯಾಸ್ ಫ್ಲೇಮು ಜಾಸ್ತಿನೂ ಇಟ್ಕೋಬಾರ್ದು ಹಂಗಂತ ತುಂಬಾ ಕಮ್ಮಿನೂ ಇಟ್ಕೋಬಾರ್ದು ಮೀಡಿಯಮ್ ಆಗಿ ಇಟ್ಕೊಂಡು ಈ ತರ ನೋಡಿ ಕೈ ಆಡ್ತಾನೆ ಇರ್ಬೇಕಾಗತ್ತೆ ನೀವು ಒಂದ್ಸಲಿ ಮುದ್ದೆ ಮಾಡೋಕ್ಕೆ ಶುರು ಮಾಡಿದಾಗ ಪದೇ ಪದೇ ಗ್ಯಾಸ್ ಬಿಟ್ಟು ಹೋಗೋದಾಗ್ಲಿ ಏನು ಮಾಡಬೇಡಿ ತಳ ಹತ್ತು ಬಿಡುತ್ತೆ ಮತ್ತೆ ಗಂಟಾಗ್ಬಿಡುತ್ತೆ ಈ ತರದ್ರಲ್ಲಾರು ಹಿಂಗೆ ಕೈ ಆಡ್ಕೋಬಹುದು ನೋಡಿ ಈ ತರ ಮಾಡ್ತಾ ಇದ್ದೀನಿ ಈಗ ಕಾಲ್ ಗಂಟೆ ಆಯ್ತು ಇನ್ನೊಂದು ಐದು ನಿಮಿಷಕ್ಕೆ ಆಗೋಗುತ್ತೆ ಹದ ನೋಡ್ಕೊಳ್ರಿ ಅಂತ ನಾನು ತೋರಿಸ್ತಾ ಇರೋದು ನೋಡಿ ಈಗ ಆಗಿದೆ ಇಪ್ಪತ್ತು ನಿಮಿಷ ಆಯ್ತು ನಾನು ಹಾಕಿರೋ ಎರಡು ಲೋಟ ಅಕ್ಕಿಗೆ ಇಪ್ಪತ್ತು ನಿಮಿಷ ಆಗಿದೆ ಮುದ್ದೆ ಮಾಡೋದ್ರೊಳಗೆ ನಿಮಗೆ ತೋರಿಸ್ತೀನಿ ನೋಡಿ ಕೈ ಹಸಿ ಮಾಡ್ಕೊಂಡು ನೋಡಿ ಚೂರು ಹತ್ತಲ್ಲ ಆಮೇಲೆ ಈ ಹದಕ್ಕೆ ಬರಬೇಕಾಗತ್ತೆ ನೋಡಿ ಹಿಂಗೆ ಬರಬೇಕಾಗತ್ತೆ ಗೊತ್ತಾಯ್ತಲ್ವಾ ಈಗ ಚಕ್ಲಿ ಸಂಡಿಗೆ ಮಾಡುವುದಕ್ಕೆ ಮುದ್ದೆ ರೆಡಿ ಆಗಿದೆ ಈಗ ಮೇಲೆ ಟೆರಾಸ್ ಮೇಲೆ ತಗೊಂಡೋಗಿ ಹಾಕೋದು ತೋರಿಸ್ತೀನಿ ಚಕ್ಲಿ ಪ್ಲೇಟ್ ನ ಇದಕ್ಕೆ ಹಾಕೊಂಡ್ಬಿಡಿ ಈಗ ಇದಕ್ಕೆ ಹಿಟ್ಟು ತುಂಬಿಸ್ಕೊಳ್ಳೋಣಂತೆ ಸ್ವಲ್ಪ ಬಿಸಿ ಇದ್ದಂಗೆ ಚಕ್ಲಿ ಮಾಡ್ಕೊಂಬಿಡಿ ತುಂಬಾ ಬಿಸಿ ಬೇಡ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಮಾಡ್ಕೊಂಬಿಡಿ ಈಗ ನೋಡಿ ಸ್ವಲ್ಪ ಬಿಸಿ ಬಿಸಿನೇ ಇದೆ ನಾನು ಈ ತರ ಹಾಕಂತ ಇದ್ದೀನಿ ಈಗ ಈ ತರ ಮುಚ್ಕೊಂಬಿಡೋಣಂತೆ ಹಿಂಗೆ ಹಾಕಂತ ಹೋಗ್ಬೇಕು ನೋಡಿ ಒಂದು ಸೀರೆ ಮೇಲೆ ನಾನು ಹಾಕ್ತಾ ಇರೋದು ಇದು ಯಾವ್ದ್ರ ಮೇಲಾದ್ರೂ ಬರುತ್ತೆ ಪ್ಲಾಸ್ಟಿಕ್ ಆಗಲಿ ಸೀರೆ ಮೇಲಾಗಲಿ ಯಾವ್ದ್ರ ಮೇಲಾದ್ರೂ ಇದು ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಸಂಡಿಗೆ ಕಾಟನ್ ಸೀರೆ ಆಗಲಿ ಪಾಲಿಸ್ಟರ್ ಸೀರೆ ಆಗಲಿ ಯಾವ್ದ್ರ ಮೇಲಾರು ಹಾಕ್ಕೊಳ್ಳಿ ನೋಡಿ ಈ ಥರ ಈಸಿಯಾಗಿ ಬರುತ್ತೆ ನೀವು ಈ ಥರ ಗಂಜಿ ಮುದ್ದೆ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ರೆ ಹೌದಾ ತುಂಬ ಚೆನ್ನಾಗಾಗುತ್ತೆ ಇದು ನಾನು ಇದಕ್ಕೆ ಖಾರದ ಪುಡಿ ಆಗಲಿ ಜೀರಿಗೆ ಆಗಲಿ ಏನೂ ಹಾಕಿಲ್ಲ ನಮ್ಗೆ ಈ ಥರ ಇದ್ರೇ ತುಂಬ ಟೇಸ್ಟು ನೀವು ಬೇಕಾದ್ರೆ ಹಾಕ್ಕೋಬೋದು ಟೇಸ್ಟಿಗೆ ನಿಮ್ಗೆ ಹೆಂಗೆ ಸರಿ ಅನಿಸುತ್ತೋ ಹಂಗೆ ಮಾಡ್ಕೋಬೋದು ನೀವು ಚಕ್ಲಿ ಸಂಡಿಗೆ ಎಲ್ಲ ಮಾಡಿದ್ದು ಆಗಿದೆ ಇದು ಇದೇ ಥರನೇ ಬಿಸಿಲಲ್ಲಿ ಎರಡರಿಂದ ಮೂರು ದಿನ ಚೆನ್ನಾಗಿ ಒಣಗಬೇಕಾಗುತ್ತೆ ಈಗ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ ಈ ಥರ ಟೆರಾಸ್ ಮೇಲೆ ಸಂಡಿಗೆ ಎಲ್ಲ ಹಾಕಿದಾಗ ಒಂದು ಕನ್ನಡಿ ಇಡಬೇಕಾಗತ್ತೆ ಕನ್ನಡಿ ಇಟ್ಟಾಗ ಪಾರಿವಾಳ ಪಕ್ಷಿ ಯಾವುದು ಬರೋದಿಲ್ಲ ಮತ್ತೆ ಗಲೀಜು ಮಾಡಲ್ಲ ನಾವು ಸಂಡಿಗೆ ಹಾಕಿರೋದನ್ನೇನು ಮುಟ್ಟೋದಿಲ್ಲ ನೀವು ಹಾಗೆ ಮಾಡ್ಕೊಳ್ಳಿ ನೋಡಿ ಈಗ ಸಾಯಂಕಾಲ ಆಗಿದೆ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ನೀಟಾಗಿ ಬಂದ್ಬಿಡುತ್ತೆ ಸೀರೆ ಮೇಲೆ ಹಾಕಿರೋದು ನೋಡಿ ನೀಟಾಗಿ ಒಣಗಿಬಿಟ್ಟಿದೆ ಎಲ್ಲ ಹಿಂಗೆ ಹಿಂಗೆ ಬಂದ್ಬಿಡುತ್ತೆ ನೀವೇನು ಕಷ್ಟಪಡ್ಬೇಕಾಗಿ ಇಲ್ಲ ಅಕಸ್ಮಾತ್ ಅಂಡ್ಕೊಂಡ್ರೆ ಒಂದು ಸ್ವಲ್ಪ ನೀರು ಚುಮುಕಿಸಿ ಎರಡು ನಿಮಿಷ ಬಿಟ್ಟರೆ ತಕ್ಕೊಂಬಿಡ್ಬೋದು ನೋಡಿ 90% ಒಣಗಿಬಿಟ್ಟಿದೆ ಚೆನ್ನಾಗಿ ಬಿಸಿಲಿರುತ್ತಲ್ಲ ಈಗ ಮತ್ತೆ ನಾಳೆ ಬೆಳಗ್ಗೆ ಇದನ್ನು ಒಂದು ದಿವಸ ಇಟ್ಬಿಟ್ರೆ ತಿನ್ನಕ್ಕೆ ರೆಡಿ ಇರುತ್ತಿದು ನೋಡಿ
ಈಗಿದನ್ನ ತಕೊಂಡ್ಬಿಡೋಣಂತೆ. ಬೆಳಗ್ಗೆಗೆ ಹಿಂಗೆ ತಿರುಗಿಸಿ ಇಟ್ಬಿಡ್ಬೇಕಾಗತ್ತೆ. ಒಂದು ಸೈಡ್ ಫುಲ್ ಒಣಗಿದೆ, ಇನ್ನೊಂದು ಸೈಡು ಒಣಗಿದೆ, ಇನ್ನೊಂದು ಚೂರು ಚೂರು ಹಸಿರುತ್ತಲ್ಲ, ಹಿಂಗೆ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಚೆನ್ನಾಗಾಗುತ್ತೆ. ಈಗೆಲ್ಲ ತಗೊಂಡೋಗ್ತಿದ್ದೀನಿ, ಮತ್ತೆ ಬೆಳಗ್ಗೆ ಇಡ್ತೀನಿ. ಎರಡು ದಿನ ಬಿಸಿಲಿಗೆ ಇಟ್ಟಿದ್ದೆ, ಚೆನ್ನಾಗಿ ಒಣಗಿದೆ, ಒಳಗೆಲ್ಲ ಒಣಗಿದೆ ಅಲ್ವಾ. ಈಗ ಇದನ್ನ ಕರೆದು ತೋರಿಸ್ತೀನಿ, ತುಂಬಾ ರುಚಿ ಇರುತ್ತಿದ್ದು. ಬಾ, ಎಣ್ಣೆ ಕಾದಿದೆ, ಈಗ ಹಾಕ್ತಾ ಇದ್ದೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ, ಇಷ್ಟಿಷ್ಟು ದಪ್ಪ ಆಗಿದೆ, ತುಂಬಾ ಚೆನ್ನಾಗಾಗಿದೆ ನೋಡಿ. ಈ ತರ ಇದ್ದಿದ್ದು ಹಿಂಗಾಗ್ಬಿಡುತ್ತೆ. ಚಕ್ಲಿ ಸಂಡಿಗೆ ಮಾಡುವುದು ಹೇಗೆ ಅಂತ ಎಲ್ಲರೂ ನೋಡ್ಕೊಂಡ್ರಲ್ವಾ. ನನ್ನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ. ನನ್ನ ಮುಂದಿನ ರೆಸಿಪಿಯೊಂದಿಗೆ ಬರ್ತಿದ್ದೀನಿ. ಸಿ ಯು ಆಲ್.